जगदीश शेट्टर के एरडने पट्टियल्लि चांस सिगुत्ता अन्नो ओंदु प्रश्ने मूडता इदे बड़ा हिरिय नायकरु बीजेपी आदरे मोदल पट्टियल्लि अवरिगे स्थान सिगलिल्ल असमाधानितर संधानक्के हाईकमांड बुलाव कोट्टिदे ಬನ್ರಪ್ಪ ಮಾತಾಡೋಣ ಅಂತ ಹೇಳಿ ಇವತ್ತು ದೆಹಲಿಗೆ ತೆರಳಲಿದ್ದಾರೆ ಜಗದೀಶ್ ಶೆಟ್ಟರ್ ಅನ್ನೋದು ಗೊತ್ತಾಗ್ತಾ ಇದೆ ಜೆಪಿ ನಡ್ಡಾ ಬುಲಾವ್ ಹಿನ್ನೆಲೆ ಇವತ್ತು ದೆಹಲಿಗೆ ಶೆಟ್ಟರ್ ದೌಡು ಹೈಕಮಾಂಡ್ಗೆ ಮನವೊಲಿಸುತ್ತಾರಾ ಮಾಜಿ ಸಿಎಂ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನ ನೀಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೆ ಅಥವಾ ಶೆಟ್ಟರ್ ಮನವಿಗೆ ಅಸ್ತು ಎನ್ನುತ್ತಾರಾ ವರಿಷ್ಠರು ಅಂದ್ರೆ ಇದು ಲಾಸ್ಟ್ ಚುನಾವಣೆ ಹಾಗಾಗಿ ಟಿಕೆಟ್ ಕೊಟ್ಬಿಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಶೆಟ್ಟರ್ ಅವರು ಅಸಮಾಧಾನಿತರ ಸಂಧಾನಕ್ಕೆ ಹೈಕಮಾಂಡ್ ನಾಯಕರು ಕರೆ ಕೊಟ್ಟಿದ್ದಾರೆ ಬಂದ್ರಪ್ಪ ಮಾತನಾಡಣ ಏನು ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ನಮ್ಮ ಅಭಿಪ್ರಾಯ ಇದಾಗಿತ್ತು ಹಾಗಾಗಿ ನಿಮ್ಮ ಹೆಸರನ್ನ ಘೋಷಣೆ ಮಾಡಿಲ್ಲ ತಲೆ ಕೆಡಿಸ್ಕೊಳ್ಳಬೇಡಿ ಪಕ್ಷದಲ್ಲಿ ಉನ್ನತವಾದಂತ ಸ್ಥಾನಮಾನವನ್ನ ನೀಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳುವಂತ ಚಾನ್ಸಸ್ ಕೂಡ ಇದೆ ಹೈಕಮಾಂಡ್ ನಾಯಕರು ಆದರೆ ಬಹಳ ವಿಚಿತ್ರ ಅಂದ್ರೆ ಶೆಟ್ಟರ್ ಅವರಿಗೆ ಸ್ಥಾನ ಸಿಗದೇ ಇರೋದು ಟಿಕೆಟ್ ಸಿಗದೇ ಇರೋದು ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಬಹಳ ಹಿರಿಯ ನಾಯಕರು ಮುಖ್ಯಮಂತ್ರಿ ಆಗಿದ್ದಂತವರು ಈಗ ಅವರ ಕ್ಷೇತ್ರಕ್ಕೆ ಯಾರ ಹೆಸರನ್ನು ಕೂಡ ಇಲ್ಲಿ ಫೈನಲ್ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಅವರನ್ನ ಇವತ್ತು ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಾ ಇದ್ದಾರೆ ಅದಾದ ನಂತರ ಒಂದು ಫೈನಲ್ ಆಗಿ ಒಂದು ಮಾತು ಹೊರಬೀಳುವಂತ ಸಾಧ್ಯತೆ ಇದೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ನೀಡ್ತಾರ ಟಿಕೆಟ್ ಅಥವಾ ಇನ್ ಬೇರೆ ಒಬ್ಬರು ಅಭ್ಯರ್ಥಿ ಆಗಬಹುದಾ ಈ ರೀತಿಯಾದಂತ ಒಂದು ಕುತೂಹಲ ಅಂತೂ ಇದ್ದೇ ಇದೆ ಸಹಜವಾಗಿ ಬಹಳ ಅಸಮಾಧಾನ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಆಪ್ತರ ಬಳಿ ಜಗದೀಶ್ ಶೆಟ್ಟರ್ ಅವರು ಇಷ್ಟು ವರ್ಷಗಳ ಕಾಲ ನಾವು ಪಕ್ಷಕ್ಕೆ ದುಡಿದಿದ್ದೀವಿ ಪಕ್ಷವನ್ನ ಕಟ್ಟಿದ್ದೀವಿ ನಮಗೆ ಟಿಕೆಟ್ ಕೊಟ್ಟಿಲ್ಲ ಇವರು ಅಂತ ಹೇಳಿ ಬಹಳಷ್ಟು ಅಸಮಾಧಾನವನ್ನ ತೋಡ್ಕೊಂಡಿದ್ದಾರಂತೆ ಜಗದೀಶ್ ಶೆಟ್ಟರ್ ಈಗಾಗಲೇ ಕೆ ಎಸ್ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಮತ್ತೊಬ್ಬ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಅವರು ಪಕ್ಷದಿಂದ ದೂರ ಆಗಿಬಿಟ್ರೆ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಈ ಎಲೆಕ್ಷನ್ನಲ್ಲಿ ಹಾಗಾಗಿ ಅವರಿಗೆ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಳ್ತಾ ಇದ್ದಾರೆ ಇವತ್ತು ದೆಹಲಿಗೆ ಜಗದೀಶ್ ಶೆಟ್ಟರ್ ಅವರು ಹೋಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಏನು ಕತೆ ಅಂತ ಕೇಳ್ತಾರೆ ಅದಕ್ಕೆ ಆ ಕಡೆಯಿಂದನೂ ಕೂಡ ಉತ್ತರ ಬರುತ್ತೆ ಆದರೆ ಟಿಕೆಟ್ ಸಿಗುತ್ತಾ ಎರಡನೇ ಪಟ್ಟಿಯಲ್ಲಿ ಅನ್ನೋ ಒಂದು ಪ್ರಶ್ನೆಯಂತೂ ಇದ್ದೇ ಇದೆ ಜಗದೀಶ್ ಶೆಟ್ಟರ್ ಏನಾದರೂ ಮನವಿ ಮಾಡಿಕೊಂಡು ಇಲ್ಲ ಇದು ನನ್ನ ಕೊನೆ ಚುನಾವಣೆ ದಯವಿಟ್ಟು ಏನು ಈ ಒಂದು ಚುನಾವಣೆಗೆ ನನಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೊಟ್ಟರೂ ಕೊಡಬಹುದು ಟಿಕೆಟ್ನ ಕೊಡದೇನೂ ಇರಬಹುದು ಆದರೆ ಎರಡನೇ ಪಟ್ಟಿ ಬಂದ ನಂತರವೇ ಗೊತ್ತಾಗುತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿದೆಯಾ ಇಲ್ಲವಾ ಅಂತ ಹೇಳಿ ಬಹಳಷ್ಟು ಕುತೂಹಲ ಇದೆ ಜೊತೆಗೆ ಬಿಜೆಪಿಯ ಪಟ್ಟಿ ರಿಲೀಸ್ ಆದ ನಂತರ ಬಹಳಷ್ಟು ಅಸಮಾಧಾನ ಆಕ್ರೋಶ ಭುಗಿಲೇಳ್ತಾ ಇದೆ ಕಳೆದ ಎರಡು ವರ್ಷದಿಂದ ನನಗೆ ಸ್ಥಾನಮಾನ ಇರಲಿಲ್ಲ ಬೊಮ್ಮಾಯಿಯವರ ಸಂಪುಟದಲ್ಲಿ ಮಂತ್ರಿ ಆಗೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಸ್ಥಾನಮಾನ ಇರಲಿಲ್ಲ ಸಚಿವ ಸ್ಥಾನ ಇಲ್ಲದೆಯೂ ನಾನು ಕೆಲಸ ಮಾಡಿದ್ದೇನೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಶೆಟ್ಟರ್ ಅವರು ಹುಬ್ಬಳ್ಳಿ ಧಾರವಾಡ ಪರಿಪೂರ್ಣ ನಗರ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಗೌರವದಿಂದ ಹೊರ ಹೋಗಬೇಕು ಯಾವ ಮಾನದಂಡದ ಮೇಲೆ ಟಿಕೆಟ್ ತಪ್ಪಿದೆ ನನಗೆ ಗೊತ್ತಿಲ್ಲ ಸದ್ಯ ನಾನು ಯಾವುದೇ ರೀತಿಯ ಕಮೆಂಟ್ ಮಾಡಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ನಂತರವೇ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಮಾತನಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಯಾವ ಮಾನದಂಡದ ಮೇಲೆ ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅದಾದ ನಂತರವೇ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕೇಳಿಸ್ಕೊಳ್ಳೋಣ ಬನ್ನಿ ಇಲ್ಲದೇ ಎರಡು ವರ್ಷದ ಇದೆ ನಾನು ಒಬ್ಬ ಶಾಸಕರಾಗಿ ಅದು ಶಾಸಕರು ಅದು ಕೆಲಸ ಮಾಡಲಿಕ್ಕೆ ಬಹಳ ಅತ್ಯಂತ ಒಳ್ಳೆಯ ಒಂದು ಅವಕಾಶ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ನಾನು ಯಾವ ಮಂತ್ರಿನೂ ಇಲ್ಲ ಏನೂ ಇಲ್ಲ ಅಧಿಕಾರಿ ಇಲ್ಲದೇ ಎಷ್ಟೋ ಕೆಲಸ ಕಾರ್ಯಗಳನ್ನು ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಿದ್ದೇವೆ
ರಾಜ್ಯ ಮಟ್ಟದಲ್ಲಿ ಸಭೆಗಳನ್ನು ಕರೆದು ಕೆಲವು ಮಂತ್ರಿಗಳನ್ನು ಕರೆದು ಸೋಮಣ್ಣ ಇರಬಹುದು ಹಾಲಪ್ಪ ಆಚಾರ್ಯ ಇರಬಹುದು ಬೇರೆ ಬೇರೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಅವರ ನೇತೃತ್ವದಲ್ಲಿ ಮೀಟಿಂಗ್ ಕರೆದು ನಾನೇ ಲೀಡ್ ಮಾಡಿ ಎಷ್ಟೋ ಕೆಲಸ ಕಾರ್ಯಗಳನ್ನು ನಾನು ಮಂತ್ರಿಗಳ ಮುಖಾಂತರ ಮಾಡಿಸಿದೆ ಮತ್ತು ಬೇರೆ ನನಗೆ ಯಾವುದೂ ಇಲ್ಲ ನಾನು ರಾಜಕಾರಣ ಬಂದಿದ್ದು ಅಕಸ್ಮಾತ್ ಹೀಗಾಗಿ ನಾನು ಯಾವುದೋ ಸಂದರ್ಭದಲ್ಲಿ ನಿವೃತ್ತಿ ಆಗಲಿಕ್ಕೂ ನಾನು ತಯಾರಿದ್ದೀನಿ ಆದರೆ ಈ ಒಂದಿಷ್ಟು ಫುಲ್ಫಿಲ್ ಇದ್ದಾವೆ ಮತ್ತು ಯಾವುದಾದರೂ ಸಂದರ್ಭದಲ್ಲಿ ಒಂದು ಗೌರವಯುತವಾಗಿ ಹೊರಬಹುದು ರಾಜಕಾರಣ ಸ್ಥಾನಮಾನ ಇಲ್ಲದೇ 2 ವರ್ಷದಿಂದ ಏನಲ್ಲ ಒಬ್ಬ ಶಾಸಕರಾಗಿ ಅದು ಶಾಸಕರು ಅದು ಕೆಲಸ ಮಾಡಲಿಕ್ಕೆ